ರಾಜ್ಯ ರಾಜಕಾರಣದ ಮೇಲೆ ತನ್ನದೇ ಆದ ಹಿಡಿತ ಹೊಂದಿರುವ ಬೆಳಗಾವಿ ಜಿಲ್ಲೆ ಸರ್ಕಾರ ರಚನೆಯಲ್ಲೂ ಅಷ್ಟೇ ಪ್ರಮುಖ ಪಾತ್ರ ಹೊಂದಿದೆ. ಮಹಾರಾಷ್ಟ್ರದ ಗಡಿಗೆ ಅಂಟಿಕೊಂಡಿರುವ ಜಿಲ್ಲೆಯಲ್ಲಿ ರಾಜಕಾರಣವು ಅಷ್ಟೇ ತುರುಸಿನಿಂದ ನಡೆಯುತ್ತೆ. ಸದ್ಯದ ಸ್ಥಿತಿಯಲ್ಲಿ ಜಿಲ್ಲೆ ಕೇಸರಿ ಭದ್ರಕೋಟೆಯಾಗಿದೆ. ಆದರೆ ಜಿಲ್ಲಾ ಬಿಜೆಪಿ ಘಟಕದಲ್ಲಿನ ಬಣ ಬಡಿದಾಟ ಕೇಸರಿ ಮಣಿಯಲ್ಲಿ ಬಿರುಕು ಮೂಡಿಸಿದೆ. ಖುದ್ದು ಅಮಿತ್ ಶಾ ಬಂದು ಬುದ್ಧಿ ಹೇಳಿದ್ರು, ಜಿಲ್ಲಾ ಘಟಕದಲ್ಲಿನ ಮೂಲ ವರ್ಸಸ್ ವಲಸಿಗ ಎನ್ನುವ ಕಿತ್ತಾಟ ನಿಲ್ಲುತ್ತಿಲ್ಲ. ಹೀಗಾಗಿ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿಗೆ ದೊಡ್ಡ ಕಂಟಕ ಕಾದಿರುವಂತಿದೆ. ಮನೆಯೊಂದು ಮೂರು ಬಾಗಿಲು. ಸದ್ಯ ಬೆಳಗಾವಿ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎನ್ನುವಂತಿದೆ. ಕಾರಣ, ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನ ಮತ ಹೊಗೆಯಾಡುತ್ತಿದ್ದು ಮೂರು ಭಿನ್ನ ಗುಂಪುಗಳಾಗಿ ವಿಭಜನೆಯಾಗಿವೆ. ರಮೇಶ್ ಜಾರಕಿಹೊಳಿ ಬಣ, ಸವದಿ ಜೊಲ್ಲೆ ಬಣ ಹಾಗೂ ತಟಸ್ಥ ಬಣ, ಹೀಗೆ ಮೂರು ಗುಂಪುಗಳಾಗಿ ಬಿಜೆಪಿ ಒಡೆದಿದೆ. ಶಾಸಕ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್, ದುರ್ಯೋಧನ ಐಹೊಳೆ, ಖಾನಾಪುರದ ಮಾಜಿ ಶಾಸಕ ಅಶೋಕ್ ಪಾಟೀಲ್ ಮುಂತಾದ ನಾಯಕರು ಒಂದು ಬಣದಲ್ಲಿದ್ದು, ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ, ಈರಣ್ಣ ಕಡಾಡಿ, ಮಾರುತಿ ಅಷ್ಟಗಿ, ರಮೇಶ್ ಕತ್ತಿ, ಅಭಯ್ ಪಾಟೀಲ್ ಒಂದು ಗುಂಪಿನಲ್ಲಿದ್ದಾರೆ. ಇನ್ನು ತಟಸ್ಥ ಗುಂಪಿನಲ್ಲಿ ಸಂಜಯ್ ಪಾಟೀಲ್, ಅನಿಲ್ ಬೆನಕೆ, ಮಹಾದೇವಪ್ಪ ಯಾದವಾಡ್ ಹಾಗೂ ಮಾಮಣಿ ಕುಟುಂಬವಿದ್ದು ಗೊಂದಲದಲ್ಲಿದೆ. ಜಾರಕಿಹೊಳಿ ಪಾರುಪತ್ಯಕ್ಕೆ ವಿರೋಧ. ಮೂಲಗಳ ಪ್ರಕಾರ ರಮೇಶ್ ಜಾರಕಿಹೊಳಿ ಕ್ಷೇತ್ರ ಹಸ್ತಕ್ಷೇಪವೇ ಕಲಹಕ್ಕೆ ಕಾರಣ ಎನ್ನಲಾಗಿದೆ. ರಮೇಶ್ ತಮ್ಮ ಸ್ವಕ್ಷೇತ್ರ ಬಿಟ್ಟು ಅನ್ಯ ಕ್ಷೇತ್ರಗಳಲ್ಲೇ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದು ತಮ್ಮದೇ ಬ್ರಿಗೇಡ್ಗಳನ್ನು ರಚಿಸಿಕೊಂಡು ಅಖಾಡಕ್ಕಿಳಿದಿದ್ದಾರೆ. ನಿಪ್ಪಾಣಿ, ಹುಕ್ಕೇರಿ, ಬೆಳಗಾವಿ ಗ್ರಾಮೀಣ ಸೇರಿದಂತೆ ಎಂಟು ಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಓಡಾಡುತ್ತಿದ್ದು ಕೆಲ ಬಿಜೆಪಿ ಶಾಸಕರಲ್ಲಿ ಅಸಮಾಧಾನ ಮೂಡಿಸಿದೆ. ಪಂಚಮಸಾಲಿ ಫ್ಯಾಕ್ಟರ್, ರಾಜಕೀಯ ಕಂಪನ. ಹಾಗೆ ನೋಡಿದರೆ ಜಿಲ್ಲೆಯಲ್ಲಿ ಪಕ್ಷ ರಾಜಕಾರಣಕ್ಕಿಂತ ಹೊಂದಾಣಿಕೆ ರಾಜಕೀಯವೇ ಮೇಲುಗೈ ಸಾಧಿಸಿದೆ. ರಮೇಶ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತೊಡೆ ತಟ್ಟಿರುವುದು ಬೆಳಗಾವಿ ಬಿಜೆಪಿಯಲ್ಲಿರುವ ಪಂಚಮಸಾಲಿ ನಾಯಕರನ್ನ ರೊಚ್ಚಿಗೆಬ್ಬಿಸಿದೆ. ಇದೇ ಕಾರಣಕ್ಕೆ ರಮೇಶ್ ವಿರುದ್ಧ ಹಲವರು ಇಲ್ಲಸಲ್ಲದ ನೆಪವಿಟ್ಟುಕೊಂಡು ಮುಗಿ ಬೀಳುತ್ತಿದ್ದಾರೆ. ಈರಣ್ಣ ಕಡಾಡಿ, ಲಕ್ಷ್ಮಣ ಸವದಿ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗಾಗಿ ಜಾರಕಿಹೊಳಿ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಒಂದು ವೇಳೆ ರಮೇಶ್ ಜಾರಕಿಹೊಳಿ ಕೊನೆಗಳಿಗೆಯಲ್ಲಿ ಬಿಜೆಪಿ ಬಿಟ್ಟರೂ ಅಚ್ಚರಿಯಿಲ್ಲ. ಜೆಡಿಎಸ್ ಜೊತೆ ಉತ್ತಮ ನಂಟು ಹೊಂದಿರುವ ರಮೇಶ್ ಕೊನೆಯಾಟದಲ್ಲಿ ತೆರೆ ಹೊತ್ತರೂ ಹೊರಬಹುದು ಎನ್ನಲಾಗ್ತಿದೆ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಪಕ್ಷೇತರರಾಗಿಯಾದರೂ ನಿಲ್ಲಬಹುದು ಎನ್ನುತ್ತಿವೆ ಬೆಳಗಾವಿ ಮೂಲಗಳು. ಒಟ್ಟಿನಲ್ಲಿ ಗಡಿನಾಡಿನ ಕೇಸರಿ ಮನೆಯ ಬಿರುಕು ಹೊಸ ಮನ್ವಂತರಕ್ಕೆ ನಾಂದಿ ಹಾಡುವಂತಿದ್ದು ರಾಜ್ಯ ರಾಜಕೀಯದ ದಿಕ್ಸೂಚಿಯೇ ಬದಲಾಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ಎನ್ಕೆ.